ಹಾಯ್ ಫ್ರೆಂಡ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ದೀಪಾ ಈಜಿ ಹೋಮ್ ರೆಸಿಪಿಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನಿವತ್ತಿನ ವಿಡಿಯೋದಲ್ಲಿ ರಾಗಿ ಹಿಟ್ಟನ್ನು ಬಳಸಿ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ರಾಗಿ ಹಿಟ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ಈ ರೀತಿ ದೋಸೆಯನ್ನು ನೀವು ಕೂಡ ನಿಮ್ಮ ಮನೆಗಲ್ಲಿ ಒಂದು ಸಲ ಮಾಡಿ ನೋಡಿ ಹಾಗಾದರೆ ಬನ್ನಿ ಇನ್ನೇಕ್ ತಡ ಹೇಗೆ ಮಾಡೋದು ಅಂತ ನೋಡೋಣ ರಾಗಿ ದೋಸೆ ಮಾಡೋಕ್ಕಿಂತ ಮುಂಚೆ ನಾವು ಒಂದು ಬೌಲ್ನಲ್ಲಿ ಉದ್ದಿನಬೇಳೆಯನ್ನು ನೆನೆಸ್ಕೊಳ್ಳೋಣ ನೀವು ಎರಡು ಕಪ್ ರಾಗಿ ಹಿಟ್ಟು ತಗೊಂಡ್ರೆ ಒಂದು ಕಪ್ನಷ್ಟು ಉದ್ದಿನಬೇಳೆ ಹಾಕ್ಕೊಳ್ಳಿ ಅಥವಾ ಮುಕ್ಕಾಲು ಕಪ್ನಷ್ಟು ಉದ್ದಿನಬೇಳೆ ಕೂಡ ಹಾಕೋಬೋದು ನಾನಿಲ್ಲಿ ಒಂದು ಕಪ್ನಷ್ಟು ಉದ್ದಿನಬೇಳೆ ಹಾಕಿ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಉದ್ದಿನಬೇಳೆಯನ್ನು ವಾಶ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ನಂತರ ಇದಕ್ಕೆ ಇನ್ನೊಂದು ಕಪ್ನಷ್ಟು ನೀರನ್ನು ಸೇರಿಸಿ ಉದ್ದಿನಬೇಳೆಯನ್ನು ಚೆನ್ನಾಗಿ ನೆನೆಸ್ಕೊಳ್ಳೋಣ ಉದ್ದಿನಬೇಳೆ ನೆನೆದರೆ ಸಾಕು ರಾಗಿ ದೋಸೆ ಆದಷ್ಟು ಬೇಗನೆ ರೆಡಿ ಮಾಡ್ಕೋಬೋದು ಈಗ ಒಂದು ಪ್ಲೇಟನ್ನು ಮುಚ್ಚಿ ಒಂದು ಎರಡು ಗಂಟೆಗಳ ಕಾಲ ಉದ್ದಿನಬೇಳೆಯನ್ನು ನೆನೆಸ್ಕೊಳ್ಳೋಣ ನೋಡಿ ಎರಡು ಗಂಟೆಗಳ ನಂತರ ಉದ್ದಿನಬೇಳೆ ಚೆನ್ನಾಗಿ ನೆನೆದಿದೆ ಈಗ ಇದರಲ್ಲಿರೋ ನೀರನ್ನು ತೆಗೆದು ಇನ್ನೂ ಒಂದು ಸಲ ಉದ್ದಿನಬೇಳೆಯನ್ನು ಚೆನ್ನಾಗಿ ವಾಶ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ ಹಾಗಾಗಿ ಒಂದು ಮಿಕ್ಸಿ ಜಾರ್ ತೆಗೆದುಕೊಂಡು ಮುಂಚೆನೆ ನಾವು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಟಿರೋ ಉದ್ದಿನ ಬೇಳೆಯನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಳೋಣ ನೋಡಿ ಸ್ಮೂತಾಗಿ ಗ್ರೈಂಡ್ ಮಾಡಾಗಿದೆ ಈಗ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಒಂದು ಮಿಕ್ಸಿಂಗ್ ಬೌಲ್ ತೆಗೆದುಕೊಂಡು ಅದರಲ್ಲಿ ಗ್ರೈಂಡ್ ಮಾಡಿರೋ ಉದ್ದಿನಬೇಳೆ ಪೇಸ್ಟನ್ನು ಸೇರಿಸ್ಕೊಳ್ಳೋಣ ನಂತರ ಇದಕ್ಕೆ ಒಂದು ಕಪ್ ಉದ್ದಿನಬೇಳೆಗೆ ಎರಡು ಕಪ್ನಷ್ಟು ರಾಗಿ ಹಿಟ್ಟನ್ನು ಇದ್ದೀನಿ ನಾನಿಲ್ಲಿ ಅಕಸ್ಮಾತಾಗಿ ರಾಗಿ ಹಿಟ್ಟು ಮನೆಯಲ್ಲಿ ಖಾಲಿಯಾಗಿದ್ದರೆ ರಾಗಿಯನ್ನೇ ಕೂಡ ನೆನೆಸ್ಕೋಬೋದು ನಡೆಯುತ್ತೆ ನಾವು ಯಾವ ರೀತಿ ಅಕ್ಕಿಯನ್ನು ನೀರಿನಲ್ಲಿ ನೆನೆಸ್ಕೊತೇವೋ ಅದೇ ರೀತಿ ರಾಗಿಯನ್ನು ಕೂಡ ಒಂದು ನಾಲ್ಕರಿಂದ ಐದು ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸ್ಬಿಟ್ಟು ಆಮೇಲೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೋದು ಅಥವಾ ರಾಗಿ ಹಿಟ್ಟು ನಿಮ್ಮ ಮನೆಗಳಲ್ಲಿ ಇದ್ದರೆ ಈ ರೀತಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ರಾಗಿ ಮುದ್ದೆ ತಿಂದೇ ಇರೋರಿಗೆ ಈ ಹಿಟ್ಟನ್ನು ಬಳಸಿ ರಾಗಿ ದೋಸೆನ ಒಂದು ಸಲ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ತುಂಬಾ ಚೆನ್ನಾಗಿರುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಕ್ಕಿಯಿಂದ ಮಾಡಿರೋ ದೋಸೆ ಹಿಟ್ಟು ಯಾವ ರೀತಿ ಇರುತ್ತೆ ನೋಡಿ ಅದೇ ರೀತಿ ಈ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೋಬೇಕು ನೋಡಿ ಈಗ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ನೀವು ಈ ಹಿಟ್ಟನ್ನು ಬಳಸಿ ಒಂದು ಹತ್ತು ನಿಮಿಷದಲ್ಲೇ ದೋಸೆಯನ್ನು ರೆಡಿ ಮಾಡ್ಕೋಬೋದು ಅಥವಾ ರಾತ್ರಿಯಲ್ಲೇ ಹಿಟ್ಟನ್ನು ರೆಡಿ ಮಾಡಿ ಬೆಳಗ್ಗೆವರೆಗೂ ನೆನೆಸಿಟ್ಟು ಬೆಳಗ್ಗೆನಾದರೂ ದೋಸೆ ಮಾಡ್ಕೋಬೋದು ನಡೆಯುತ್ತೆ ನಾನು ಕೂಡ ರಾತ್ರಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಬೆಳಗ್ಗೆವರೆಗೂ ನೆನೆಯಲು ಬಿಡ್ತಾಯಿದ್ದೀನಿ ನೋಡಿ ಈಗ ಬೆಳಿಗ್ಗೆ ಹಿಟ್ಟು ಯಾವ ರೀತಿಯಾಗಿದೆ ನೋಡೋಣ ನೋಡಿ ಹಿಟ್ಟು ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಬೆಳಿಗ್ಗೆ ಆದಷ್ಟು ಬೇಗನೆ ಹಿಟ್ಟನ್ನು ರೆಡಿ ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ರಾತ್ರಿಯಲ್ಲೇ ನಾವು ಹಿಟ್ಟನ್ನು ರೆಡಿ ಮಾಡಿಡ್ಬೋದು ಬೆಳಿಗ್ಗೆ ದೋಸೆ ಮಾಡ್ಕೋಬೋದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ದೋಸೆ ಯಾವಾಗ ಮಾಡ್ತಿರ್ತೀರ ನೋಡಿ ಆಗ ಉಪ್ಪನ್ನು ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ರೆಡಿಯಾಗಿದೆ ದೋಸೆ ಹೇಗೆ ಮಾಡೋದು ನೋಡೋಣ ಗ್ಯಾಸನ್ನು ಆನ್ ಮಾಡಿ ದೋಸೆ ತವ ಇಡೋಣ ತವಾ ಚೆನ್ನಾಗಿ ಬಿಸಿಯಾಗೋವರೆಗೂ ಬಿಡೋಣ ನೋಡಿ ಹಿಟ್ಟು ಈ ರೀತಿಯಾಗಿರಬೇಕು ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀರನ್ನು ಕೂಡ ಸೇರಿಸ್ಕೋಬೋದು ಈ ರೀತಿಯಾಗಿದ್ದರೆ ದೋಸೆ ತುಂಬಾ ಚೆನ್ನಾಗಾಗುತ್ತೆ ಈಗ ಯಾವ ರೀತಿ ಮಾಡೋದು ನೋಡೋಣ ನೋಡಿ ಹೆಂಚು ಕೂಡ ಚೆನ್ನಾಗಿ ಕಾದಿದೆ ಕಾದಿರೋ ಹೆಂಚು ಮೇಲೆ ಒಂದು ಸ್ಪೂನಷ್ಟು ದೋಸೆ ಹಿಟ್ಟನ್ನು ಹಾಕಿ ನಿಧಾನವಾಗಿ ಈ ರೀತಿ ತಿರುಗಿಸ್ಕೊಳ್ಳಿ ನಂತರ ಇದಕ್ಕೆ ಒಂದು ಎರಡು ಸ್ಪೂನ್ನಷ್ಟು ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು ದೋಸೆಯನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹೀಗೆ ಕೂಡ ಬೇಯಿಸ್ಕೋಬೋದು ಅಥವಾ ಆದಷ್ಟು ಬೇಗನೆ ದೋಸೆ ರೆಡಿಯಾಗಬೇಕಾದ್ರೆ ಒಂದು ಎರಡು ನಿಮಿಷದವರೆಗೂ ಪ್ಲೇಟನ್ನು ಮುಚ್ಚಿ ಇಡ್ಬೋದು ನೋಡಿ ಒಂದು ಎರಡು ನಿಮಿಷದ ನಂತರ ಈ ರೀತಿ ಪ್ಲೇಟ್ ತೆಗೆದು ನೋಡಿದಾಗ ದೋಸೆ ತುಂಬಾ ಚೆನ್ನಾಗಿ ರೆಡಿಯಾಗಿರುತ್ತೆ ಈಗ ನಿಧಾನವಾಗಿ ಈ ರೀತಿ ಈ ಕಡೆಯೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ದೋಸೆ ಈ ರೀತಿ ಚೆನ್ನಾಗಿ ರೆಡಿಯಾದ ನಂತರ ಕೊನೆಯದಾಗಿ ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿರೋ ಆಲೂಗಡ್ಡೆ ಪಲ್ಯವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ಆಲೂಗಡ್ಡೆ ಪಲ್ಯ ಯಾವ ರೀತಿ ಮಾಡೋದು ಅಂತ ಮುಂಚೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ಆ ವಿಡಿಯೋ ನಿಮಗೆ ನೋಡಬೇಕನ್ಸಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ಚೆಕ್ ಮಾಡ್ಕೋಬೋದು ಮತ್ತು ಇಷ್ಟ ಇದ್ದರೆ ದೋಸೆಗೆ ಕೆಂಪು ಚಟ್ನಿ ಕೂಡ ಹಚ್ಕೋಬೋದು ಚೆನ್ನಾಗಿರುತ್ತೆ ನೋಡಿ ಈಗ ರೆಡಿಯಾಗಿದೆ ಇದನ್ನೊಂದು ಪ್ಲೇಟಿಗೆ ಸೇರಿಸ್ಕೊಳ್ಳೋಣ ನೋಡಿದ್ರಲ್ವ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ನಾವು ರಾಗಿ ಹಿಟ್ಟನ್ನು ಬಳಸಿ ಮಸಾಲೆ ದೋಸೆ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ಅಕ್ಕಿ ದೋಸೆ ರವೆ ದೋಸೆ ತಿಂದು ಬೇಜಾರಾಗಿದ್ದರೆ ಈ ರೀತಿ ರಾಗಿ ಮಸಾಲೆ ದೋಸೆಯನ್ನು ನೀವು ಕೂಡ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದರೆ ಈ ರಾಗಿ ಮಸಾಲೆ ದೋಸೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು